ಹಲೋ ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇವತ್ತು ಬ್ಯಾಂಕ್ ಸ್ಟ್ರೈಕ್ ನಡೀತಾ ಇದೆ. ಇನ್ನು ನಾಳೆಯಿಂದ ಬ್ಯಾಂಕ್ ನಲ್ಲಿ ಅದೆಷ್ಟು ಚೇಂಜಸ್ ಆಗಿರುತ್ತೆ, ಅದರಲ್ಲಿ ಒಂದು ಚೇಂಜಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ, March 1 ಅಂದ್ರೆ ನಾಳೆಯಿಂದ ಬ್ಯಾಂಕ್ಗಳ ನಗದು ವ್ಯವಹಾರಕ್ಕೆ ಶುಲ್ಕ ಬೀಳತ್ತಂತೆ. March 1 ನಗದು ವ್ಯವಹಾರಗಳಿಗೆ ಮಿತಿ ವಿಧಿಸಿ ಆನಂತರದ ವ್ಯವಹಾರಗಳಿಗೆ ಬ್ಯಾಂಕ್ಗಳು ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿ ನೀಡುತ್ತಿದ್ದು ನಗದು ರಹಿತ ವ್ಯವಹಾರ ಉತ್ತೇಜಿಸುವ ಉದ್ದೇಶದಿಂದ ಹೀಗೆ ಮಾಡಲಾಗುತ್ತಿದೆ ಅಂತ ತಿಳಿಸಿದ್ದಾರೆ. ಅದರ ಒಂದು ಸ್ಮಾಲ್ ಡೀಟೇಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. March 1 ಅಂದ್ರೆ ನಾಳೆ ಬುಧವಾರ, ಇದನ್ನ ನೀವು ನೆನಪಿಟ್ಕೊಳ್ಳಿ. ಅಂದಿನಿಂದ ಅಂದ್ರೆ ನಾಳೆಯಿಂದ ಹಲವು ಬ್ಯಾಂಕ್ಗಳು ತನ್ನ ಗ್ರಾಹಕರಿಗೆ ವ್ಯವಹಾರದ ಶುಲ್ಕ ಅಂದ್ರೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಹಾಕುವ ಸಾಧ್ಯತೆ ಇದೆ. ನೋಟು ನಿಷೇಧದ ಪರಿಣಾಮ ಎದುರಿಸುತ್ತಿರುವಾಗಲೇ ಬ್ಯಾಂಕ್ಗಳು ನಗದು ವ್ಯವಹಾರಗಳಿಗೆ ನಿಗದಿತ ಮಿತಿ ವಿಧಿಸಿ ಆ ಮಿತಿಯನ್ನು ಮೀರಿದ ವ್ಯವಹಾರಗಳಿಗೆ ತಿಂಗಳ ಲೆಕ್ಕದಲ್ಲಿ ಶುಲ್ಕ ವಿಧಿಸುವ ಯೋಚನೆ ಮಾಡಿದೆ. HDFC ಬ್ಯಾಂಕ್ ಹೊರಡಿಸಿರುವ ಅಧಿಸೂಚನೆ ಪ್ರಕಾರ ತಿಂಗಳಿಗೆ 4 ನಗದು ವ್ಯವಹಾರ ಮಾತ್ರ ಉಚಿತ. 4 ಅಂದ್ರೆ ಅದರಲ್ಲಿ ಮನಿ ವಿಡ್ರಾಲ್ ಹಾಗೆ ಡೆಪಾಸಿಟ್ ಎರಡೂ ಸೇರಿರುತ್ತೆ. ಅದರ ಮೇಲಿನ ನಗದು ವ್ಯವಹಾರಗಳಿಗೆ ಗ್ರಾಹಕರಿಗೆ 150 ವರೆಗೆ ಶುಲ್ಕ ವಿಧಿಸಬಹುದಾಗಿದೆ. ಆ ಮನಿ ಟ್ರಾನ್ಸಾಕ್ಷನ್ ಯಾವ ಪ್ರಮಾಣದ್ದು ಅನ್ನೋದ್ರ ಮೇಲೆ ಆ ಟ್ರಾನ್ಸಾಕ್ಷನ್ ಚಾರ್ಜಸ್ ಡಿಪೆಂಡ್ ಆಗಿರುತ್ತೆ. ಇನ್ನು ಗರಿಷ್ಠ ನಗದು ವ್ಯವಹಾರದ ಪ್ರಮಾಣವನ್ನ ತಿಂಗಳಿಗೆ ಪ್ರತಿ ಖಾತೆಗೆ ತಲಾ 2 ರೂಪಾಯಿ ಮಿತಿಗೊಳಿಸಲಾಗಿದೆ. 2 ಮೀರಿದ ವ್ಯವಹಾರಕ್ಕೆ ಶುಲ್ಕ ಬೀಳತ್ತೆ. ಹಣಕಾಸು ಸಚಿವ ಅರುಣ್ ಜೇಟ್ಲಿ ಬಜೆಟ್ ವೇಳೆಯಲ್ಲಿ ನಗದು ವ್ಯವಹಾರಕ್ಕೆ 3 ರೂಪಾಯಿ ಮಿತಿ ತಂದಾಗಿದೆ. ಆದ್ರೆ ಈಗ 2 ರೂಪಾಯಿಗೆ ಮಿತಿಗೊಳಿಸಿದ್ದಾರೆ. ಒಟ್ನಲ್ಲಿ ನಾಳೆಯಿಂದ ಮನಿ ಡೆಪಾಸಿಟ್ ಹಾಗೆ ಮನಿ ವಿಡ್ರಾಲ್ ಬಿಟ್ಟು ಬೇರೆ ಎಲ್ಲದಕ್ಕೂ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ. ಜೊತೆಗೆ 2 ಮೇಲ್ಪಟ್ಟು ನೀವು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಿದ್ರು ಅದಕ್ಕೂ ಕೂಡ ಚಾರ್ಜಸ್ ಬೀಳತ್ತೆ. ಸೊ ಇದು ನಾಳೆಯಿಂದ ಜಾರಿಗೆ ಬರಲಿದೆ. ಸೊ ಹಾಗಾಗಿ ಯಾರೆಲ್ಲ ಬ್ಯಾಂಕಿಗೆ ಹೋಗ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಅಂಡ್ ಅವ್ರು ಯಾವುದಕ್ಕೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನ ಹಾಕ್ತಾ ಇದ್ದಾರೆ ಅನ್ನೋದನ್ನ ಕೇಳಿ ತಿಳ್ಕೊಂಡು ಆಮೇಲೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಒಳ್ಳೇದು. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು, ಎಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಪ್ಲೀಸ್ ಶೇರ್ ಮಾಡಿ. ಹೀಗೆ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.